ಲೇಔಟ್ ನಿರ್ಮಾಣ ಮಾಡೋದನ್ನು BDA ಮರ್ತೇ ಬಿಟ್ಟಿತ್ತು. ಆದರೆ ಇದೀಗ ಅದೇ ಲೇಔಟ್ ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ BDA ಭೂಸ್ವಾಧೀನ ಅಧಿಕಾರಿಗಳು ಪತ್ರಗೊಟ್ಟಿ ಹೋಗ್ತಾ ಇದ್ದಾರೆ. ಶಿವರಾಮ್ ಕಾರಂತ ಲೇಔಟ್ ಈ ಹೆಸರು ಕೇಳಿದ್ರೆ BDA ಅಧಿಕಾರಿಗಳು ಕನಸಿನಲ್ಲೂ ಬೆಚ್ಚಿ ಬೀಳ್ತಾರೆ. ಜೊತೆಗೆ ಈ ಲೇಔಟ್ ಇಂಜಿನಿಯರ್ಸ್ ಪಾಲಿಗೂ ಬಿಸಿ ತುಪ್ಪವಾಗಿದೆ. ಅದರಲ್ಲೂ ಶಿವರಾಮ ಕಾರಂತ ಲೇಔಟ್ ಅನ್ನ ಬೇಗ ನಿರ್ಮಾಣ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೇ ತಡ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಶಿವರಾಮ್ ಕಾರಂತ ಲೇಔಟ್ ನಿರ್ಮಾಣಕ್ಕೆ BDA ಸರ್ಕಸ್. ಸರ್ಕಾರಕ್ಕೆ ವರದಿ ನೀಡಲು ಡ್ರೋನ್ ಮೊರೆ ಹೋದ ಆಫೀಸರ್ಸ್. ಹೌದು, ಶಿವರಾಮ ಕಾರಂತ ಲೇಔಟ್ ನಿರ್ಮಾಣ ಮಾಡಲೇಬೇಕು ಅನ್ನೋ ಇಕ್ಕಟ್ಟಿಗೆ ಸಿಲುಕಿರೋ BDA ಅಧಿಕಾರಿಗಳು ಸರ್ವೆ ಮಾಡೋಕೆ ಕಸರತ್ತು ನಡೆಸುತ್ತಿದ್ದಾರೆ. ಲೇಔಟ್ ಸರ್ವೆ ಮಾಡೋಕೆ ಅಧಿಕಾರಿಗಳು ಅಲ್ಲಿಗೆ ಹೋದ್ರೆ ರೈತರು ಹೋರಾಟಗಾರರು ಬೀದಿಗಿಳಿತಿದ್ದಾರೆ. ಹೀಗಾಗಿ ವರದಿ ನೀಡುವ ಸಲುವಾಗಿ ರೈತರನ್ನೇ ಯಾಮಾರಿಸಿರೋ BDA ಡ್ರೋನ್ ಮೊರೆ ಹೋಗಿದೆ. ಇತ್ತ BDA ಚೇರ್ಮನ್ ST ಸೋಮಶೇಖರ್ ಕೂಡ ಡ್ರೋನ್ ಸರ್ವೆ ಮಾಡಿ ವಾರದೊಳಗೆ ರಿಪೋರ್ಟ್ ಕೊಡ್ತೀವಿ ಅಂತಿದ್ದಾರೆ. ಸರ್ವೆ ಮಾಡೋಕ್ಕೆ ಸರ್ಕಾರದಿಂದ ಕೂಡ ಆದೇಶ ಆಗಿದೆ. ಅದಕ್ಕೆ ಟೆಕ್ನಾಲಜಿ ಯಾವುದಕ್ಕೂ ಇದಕ್ಕೆ ಕೊಟ್ಟಿದ್ದಾರೆ. ಒಂದು ವಾರ 10 ದಿವಸದಲ್ಲಿ ರಿಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ವಾರ 10 ದಿವಸದಲ್ಲಿ ಎಲ್ಲ ಕೂಡ ಸರ್ವೆ ಮಾಡಿಸಿ ಕಮಿಷನರ್ಗೆ ಮತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿ. ಇನ್ನು ಶಿವರಾಮ ಕಾರಂತ ಲೇಔಟ್ ನಿರ್ಮಾಣ ಕೈಬಿಡಬೇಕು ಅಂತ ಹೋರಾಟ ನಡೀತಿವೆ. ಹೀಗಾಗಿಯೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿ 6 ತಿಂಗಳಾಗ್ತಾ ಇದ್ರೂ ಅಧಿಕಾರಿಗಳು ವರದಿ ಕೊಡೋಕೆ ಆಗದೆ ಒದ್ದಾಡ್ತಿದ್ದಾರೆ. ಶಿವರಾಮ ಕಾರಂತ ಲೇಔಟ್ನ 17 ಹಳ್ಳಿಗಳಿಂದ ಒಟ್ಟು 3546 ಎಕರೆ 12 ಗುಂಟೆ ಜಾಗದಲ್ಲಿ ಕೇವಲ 880 ಎಕರೆಯಷ್ಟು ಜಾಗವಷ್ಟೇ BDAಗೆ ಸಿಗಬಹುದು ಅಂತ ಅಂಕಿ ಅಂಶಗಳಿಂದ ಗೊತ್ತಾಗ್ತಿದೆ. ಇತ್ತ ಸಾಮಾಜಿಕ ಹೋರಾಟಗಾರರು ಕೂಡ ಇದು ಮತ್ತೊಂದು ಅರ್ಕಾವತಿ ಲೇಔಟ್ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ಡೆವಲಪ್ ಆಗಿರೋದನ್ನ ಏನಕ್ಕೆ ಮಾಡಿದ್ರೆ ಅಂತ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳು ಯಾರು ಹೋಗೋದಕ್ಕೂ ಬಿಡ್ತಾ ಇಲ್ಲ, ಸರ್ವೆ ಮಾಡೋದಕ್ಕೆ ಆಗೋದು ಇನ್ನೊಂದು ಏನಂದು ವಗೇರೆ ವಗೇರೆ ಏನೇ ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಈಗ ಇವು ಬಿಡಿಯೋದ್ರೆ ಏನು ಮಾಡ್ತಾ ಇದ್ದಾರೆ, ನಾವು ಡ್ರೋನ್ ಮುಖಾಂತರ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಏನಕ್ಕೆ ರೈತರನ್ನ ಎದುರಾಕೊಂಡು ಇನ್ನೊಂದು ಅರ್ಕಾವತಿ ಟ್ರಾಜೆಡಿ ಥರ ಮಾಡಿಕೊಂಡು ಮತ್ತು ಸಮಸ್ಯೆಗಳು ಮಾಡಿಕೊಂಡು ಏನಕ್ಕೆ ಸುಮ್ಮನೆ ಹಣ ವೇಸ್ಟ್ ಮಾಡ್ತಾ ಇರೋದು ಅಂತ ನಮ್ಗೆ ಇದಾಗ್ತದೆ. ಒಟ್ಟಲ್ಲಿ ಶಿವರಾಮ್ ಕಾರಂತ ಲೇಔಟ್ ನಿರ್ಮಾಣ ವಿಚಾರ ತುಂಬಾನೇ ಗೊಂದಲದಲ್ಲಿದೆ. ಸಾಕಷ್ಟು ಸರ್ಕಸ್ ನಡೆಸಿ ಲೇಔಟ್ ಮಾಡೋಕೆ BDA ಮುಂದಾಗಿದೆ. ಇದು ವರ್ಕೌಟ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಶಿವರಾಜ್, TV9, ಬೆಂಗಳೂರು.